ప్రతిభ ఉండదు. శ్రీగురుభ్యో నమః. హరి ఓం. అయగ్రీవం చిదానంద విగ్రహం శ్రీపాన్మణిగ్రీవ విమోచనం స్వనామగ్రహణాదేవ నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణ జ్ఞానరసారణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమతమపరినిష్టం సత్వనిష్టం వరిష్టం సకల సుజన శిష్టం నిత్య నిర్భూత కష్టం భయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ మృదతాం కల్పవృక్షాయ నమతాం కామధేనవే నీలాగరాచితానంత లీలా గోపాల పాలితాన్న విద్యాపయోనిధీన్ వందే బ్రహ్మ విద్యా గురున్ నమః. బ్రహ్మచర్య హరిప్రీతి సువిద్యా వాదశారిణ విశ్వతాన్ కష్టహర్తృన్న విద్యామాన్యాన్ మునీన్ నమః. వాజిరాజపదద్వంద్వ వాజిరాజ వారిజాసక్త మానసాన్ విశ్వప్రియ గురుం వందే మనోహం దేవి శుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంత్యేవ శబదో బింబ సన్నిధౌ చింతామణిం సుభక్తానాం కల్పవృక్షం చ కామదం స్వామినం త్వాం రఘు ప్రేమ తీర్థం వందేత్యభీష్టం. అజ్ఞాన తిమిరచ్ఛేదం బుద్ధి సంపత్ ప్రదాయతే విజ్ఞాన విమలం శాంతం విజయాఖ్య గురుం భజే. ఓం జన్మాద్యస్య యతోన్వజాదిదరదస్య ఆర్థేష్ విఘ్నస్వరాట్ తేనే బ్రహ్మ హృదయాది కవయే ముఖ్యంతియం సూరయ తేజో వారి మృదాన్ వథా వినిమయో యత్తి సర్వం వృషా ధామ్నా స్వేన సదా నిరస్త పుహకం సత్యం పరం ధీమహి. శ్రీ గురుభ్యో నమః. హరి ఓం. ముందే హేళతా ఇద్దారు కర్మాణ్యాలభతే దేహి దేహేన ఆత్మానువర్తిన కర్మభిస్తనుతే దేహం ఉభయం తు అవివేకత. జీవ తాను కర్మగలను మాడతానె, అదరింద దేహ పడితానె, మత్తు అదరింద కర్మగలను మాడతానె. అదరింద ఈ కర్మ దేహ కర్మ దేహ ఎంబ పరంపరకి కారణ ఏను? తాను బేరె దేహ బేరే ఎంబుదని మరతద్దు. కొనగి సర్వేషాం భూతానాం హరిరాత్మా ఈశ్వర ప్రియ భూతైర్మహద్భిస్వృతై భూతానాం బీజసంగత. ఎల్లా జీవరాశిగళికి హుట్టుకొడువంతవ ఈత భగవంత శ్రీహరి. ఆద్దరింద ఇవను ఎల్లా జీవరాశిగళికి ఆత్మ స్వామియాగిద్దాని, ఈశ్వర ఎల్లవన్ను ఏమన మాడతాని, ప్రియ ಎಲ್ಲವನ್ನೂ ಕೊಡತಕ್ಕಂಥವನಾಗಿದ್ದಾನೆ. ಆದ್ದರಿಂದ ತಾನು ಸೃಷ್ಟಿ ಮಾಡಿದಂಥ ಈ ಪಂಚಭೂತಗಳಿಂದ ಈ ಜೀವರಾಶಿಗಳಿಗೆ ಶರೀರವನ್ನು ಕೊಟ್ಟು ತಾನು ಬೀಜ ಅಂತ ಕರೆಸಿಕೊಳ್ತಾ ಇದ್ದಾನೆ. ದೇವೋ ಅಸುರ ಮನುಷ್ಯೋ ವಾ ಯಕ್ಷೋ ಗಂಧರ್ವೇ ಬವ ಭಜನ್ ಮುಕುಂದ ಚರಣಂ ಸ್ವಸ್ತಿಮಾನ್ ಸ್ಯಾತ್ ಯಥಾ ವಯಂ. ಅದು ದೇವತೆಗಳೇ ಆಗಲಿ, ಅಸುರರೇ ಆಗಲಿ, ಮನುಷ್ಯರೇ ಆಗಲಿ, ಯಕ್ಷರೇ ಆಗಲಿ, ಗಂಧರ್ವರೇ ಆಗಲಿ, ಯಾರೇ ಆಗಲಿ, ಭಗವಂತನ ಪಾದಾರವಿಂದವನ್ನು ಭಜನೆ ಮಾಡಿದರೆ ನಾವು ಹೇಗೆ ಸಂತೋಷವಾಗಿದ್ದೇವೋ ಅವರು ಕೂಡ ಹಾಗೆ ಸಂತೋಷವಾಗ್ತಾರೆ. ಅದರಲ್ಲಿ ಭಗವಂತನಿಗೆ ಇವರು ಬೇರೆ ಅವರು ಬೇರೆ ಅಂತ ಪ್ರತ್ಯೇಕ ಯಾವುದೂ ಇಲ್ಲ, ಎಲ್ಲರೂ ಅನುಗ್ರಹ ಮಾಡುತ್ತಾರೆ. ಅಲ್ಲಿ ಮತ್ತು ದೇವರನ್ನ ಭಗವಂತನ ಭಜನೆ ಮಾಡಬೇಕಾದ್ರೆ ಯಾವುದು ಶ್ರೇಷ್ಠ, ಬ್ರಾಹ್ಮಣರಾಗಿರೋದು ಏನು ಅಂತ ಹೇಳಿದ್ರೆ ಹೇಳ್ತಾರೆ, ನಾಳಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ಚ ಅಸುರಾತ್ಮಜಾಹ ಪ್ರೀಣನಾಯ ಮುಕುಂದಸ್ಯ ನ ವೃತ್ತಂ ನ ಬಹುಗ್ನತ. ಭಗವಂತನ ಸಂತೋಷಗೊಳಿಸಲಿಕ್ಕೆ ನಾ ಬ್ರಾಹ್ಮಣ ಅಂದ್ರೂ ಭಗವಂತ ಪ್ರೀತನಾಗಲ್ಲ. ಅಂದ್ರೆ ಮಿಕ್ಕದಕ್ಕಿಂತ ಬ್ರಾಹ್ಮಣ್ಯ ಜಾಸ್ತಿ, ಆದರೆ ಅದರಿಂದಲೇನೆ ಭಗವಂತನ ಪ್ರೀತಿಗೊಳಿಸ್ತೀರಿ ಅಂದ್ರೆ ಆಗಲ್ಲ. ಕೇವಲ ಭಕ್ತಿಯಿಂದ ಮಾತ್ರ ಭಗವಂತ ಪ್ರೀತನಾಗ್ತಾನೆ. ಅಷ್ಟೇ ಅಲ್ಲ, ದಾನ ತಪ ದಾನ ಯಜ್ಞ ಯಾಗಾದಿಗಳು ಶೌಚ ವ್ರತ ಎಲ್ಲವೂ ಕೂಡ ಪ್ರೀತೆಯೇ ಪ್ರಿಯತೆ ಅಮರಯ ಭಕ್ತ ಹರಿರನ್ಯದ್ ವಿಡಂಬರಂ. ಶುದ್ಧವಾದ ಭಕ್ತಿಯಿಂದ ಮಾತ್ರ ಭಗವಂತ ಪ್ರೀತನಾಗ್ತಾನೆ, ಮಿಕ್ಕದ್ದೆಲ್ಲವೂ ಕೂಡ ಅದು ಇಲ್ಲದಿದ್ದರೆ ವಿಡಂಬನ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ತತೋ ಹರವು ಭಗವತಿ ಭಕ್ತಿಂ ಕುರಿತು ದಾನವಾಹ ಆತ್ಮವು ಪಮ್ಯೇನ ಸರ್ವತ್ರ ಸರ್ವಭೂತಾತ್ಮನೀಶ್ವರೇ. ಭಗವಂತನನ್ನ ಚಿಂತನೆ ಮಾಡುತ್ತಾ ನಿಮ್ಮ ಹೃದಯದಲ್ಲಿರೋ ಭಗವಂತನಲ್ಲಿ ಭಕ್ತಿಯನ್ನು ಮಾಡುತ್ತಾ ಬನ್ನಿ. ಆತ್ಮವು ಪಮ್ಯೇನ ಸರ್ವತ್ರ,
ನಿಮ್ಮಲ್ಲಿರುವ ಭಗವಂತನಲ್ಲಿ ಚಿಂತನೆ ಮಾಡಿ, ಅವನು ಹಾಗೆ ಸರ್ವತ್ರ ಎಲ್ಲರಲ್ಲೂ ಇದ್ದಾನೆ ಎಂದು ಚಿಂತನೆ ಮಾಡಿ ಅಲ್ಲಿರುವ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದು ಶ್ರೇಷ್ಠ. ದೈತೇಯ ಯಕ್ಷ ರಕ್ಷಾಂಸಿ ಸ್ತ್ರೀಯ ಶೂದ್ರ ರಜೌಕಸ ಖಗಾಹ ಮೃಗಾಹ ಪಾಪಜೀವಾಹ ಸಂತಿ ಅಚ್ಯುತಾಂಗತಾಹ. ದೈತ್ಯರು, ಯಕ್ಷರು, ರಾಕ್ಷಸರು, ಸ್ತ್ರೀಯರು, ಶೂದ್ರರು, ನಾನಾ ಪಳ್ಳಿ ವಾಸಿಗಳು, ನಂತರ ಪಕ್ಷಿಗಳು, ಮೃಗಗಳು, ಕೀಟಗಳು ಎಲ್ಲವೂ ಕೂಡ ಭಗವಂತನ ಪಾದಾರವಿಂದವನ್ನು ಸೇರಿದ್ದು ಎಂಬುದು ಸತ್ಯವಾಗಿ ಪುರಾಣದಲ್ಲಿ ಇದೆ. ಎಲ್ಲರೂ ಹೊರಟಿದ್ದಾರೆ, ಆದ್ದರಿಂದ ಇವರೇ ಹೋಗ್ತಾರೆ ಅವ್ರು ಹೋಗಲ್ಲ ಅನ್ನೋದು ಇಲ್ಲವೇ ಇಲ್ಲ. ಯಾರು ಯಾರು ಮೋಕ್ಷಕ್ಕೆ ಯೋಗ್ಯರೋ ಅವರೆಲ್ಲರನ್ನ ಕರ್ಕೊಂಡು ಹೋಗ್ತಾನೆ ಭಗವಂತ. ಏಕಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮೃತಃ ಏಕಾಂತ ಭಕ್ತರು ಗೋವಿಂದೆ ಯತ್ ಸರ್ವತ್ರ ತದೀಕ್ಷಣಂ. ಅಯ್ಯ, ಇಷ್ಟು ಎಲ್ಲಾ ಶಾಸ್ತ್ರದ ನಿಷ್ಕರ್ಷ ಏನದು ಅಂದ್ರೆ ಹೇಳ್ತಾ ಇದ್ದಾರೆ, ಭಗವಂತನಲ್ಲಿ ಏಕಾಂತ ಭಕ್ತಿ. ಏಕಾಂತ ಭಕ್ತಿ ಅಂದ್ರೆ ಇವನೊಬ್ಬನೇ ಜಗತ್ತಿಗೆ ಗತಿ, ಏಕ ಅಂತ ಒಬ್ಬನೇ ಅಂತ ನಿರ್ಣಯ, ಏನು ಇವನೇ ಎಲ್ಲಾ ಜಗತ್ತಿಗೆ ಗತಿ ಎಂಬುದು ನಿಶ್ಚಯ ಮಾಡಿಕೊಂಡು ಅವನಲ್ಲಿ ಭಕ್ತಿ ಮಾಡಬೇಕು. ಅಂದರೆ ದೇವರಲ್ಲಿ ಮಾಡುವಂತಹ ಭಕ್ತಿ ಇನ್ನೆಲ್ಲೂ ಮಾಡಬಾರದು. ಏಕಾಂತ ಭಕ್ತಿಯರು ಗೋವಿಂದರೆ ಯತ್ ಸರ್ವತ್ರ ತದೀಕ್ಷಣ, ನಮ್ಮ ಹೃದಯದಲ್ಲೂ ಭಗವಂತನಲ್ಲಿ ಅಂತಹ ಭಕ್ತಿ ಮಾಡಬೇಕು. ಅವನನ್ನು ಸರ್ವತ್ರ ಎಲ್ಲಾ ಕಡೆ ಅವನೇ ಇದ್ದಾನೆ ಅಂತ ಮಾನಸಿಕ ನೋಟದಿಂದ ನೋಡಬೇಕು. ಭಗವಂತ ಎತ್ತಪ್ಪಿ ನಮ್ಗೆ ಕಣ್ಣಿಗೆ ಕಾಣಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ, ಆದರೆ ಕಣ್ಣಿಗೆ ಕಾಣಿಸದೇ ಇದ್ರೂ ಭಗವಂತನನ್ನ ಸರ್ವತ್ರ ಜ್ಞಾನದ ದೃಷ್ಟಿಯಿಂದ ನೋಡುವುದು ಅಭ್ಯಾಸ ಮಾಡಬೇಕು. ಇದೇ ಶಾಸ್ತ್ರದ ಸಾರ ಅಂತ ಹೇಳಿ ಇಷ್ಟೆಲ್ಲ ಹೇಳಿದ ಕೂಡಲೇ ಜಗೃಹು ದೈತ್ಯ ಸುತಾಹ ನಿರವಧತ್ವಾದ ನೈವ ಗುರುವನ ಶಿಕ್ಷಿತಂ. ಅವರೆಲ್ಲರಿಗೂ ದೋಷ ಇದ್ದಿಲ್ಲ, ಅದರಿಂದ ದೈತ್ಯ ಬಾಲಕರೆಲ್ಲ ಪ್ರಹ್ಲಾದರಾದರು ಹೇಳಿದ ಮಾತನ್ನು ಎಲ್ಲರೂ ಕೇಳಿದರಂತೆ, ಗುರುಗಳು ಹೇಳಿದ್ದು ಕೇಳತಾ ಇಲ್ಲ. ಎಲ್ಲರೂ ಕೂಡ ಭಗವಂತನನ್ನು ವಿಶೇಷವಾಗಿ ಚಿಂತನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅವಾಗೆ ಅಥ ಆಚಾರ್ಯುತಃ ತೇಷಾಂ ಬುದ್ಧಿ ಏಕಾಂತ ಸಂಸ್ಥಿತಾಂ ಆರಕ್ಷ್ಯ ಭೀತಃ ತ್ವರಿತೋ ರಾಜ್ಞ ಆವೇದಯತ್ಯಥ. ಎಲ್ಲರೂ ಕೂಡ ಏಕಾಂತವಾಗಿ ಭಗವಂತನ ಚಿಂತನೆ ಮಾಡುವುದು ನೋಡಿದ ಗುರುಗಳ ಮಗನಾದ ಶಂಡಾಮಕ್ರವು ನೋಡಿ ರಾಜನತ್ರೆ ನಿಮ್ಮ ಮಗ ಒಬ್ಬನ ಕೆಟ್ಟದ್ದಲ್ಲದೆ ಇವರೆಲ್ಲರನ್ನ ಕೆಡಿಸ್ತಾ ಇದ್ದಾನೆ ಎಂಬುದನ್ನು ಹೇಳಿಬಿಟ್ಟ. ಅವಾಗ ತುಂಬಾ ಐಶ್ವರ್ಯಕ್ಕಾಗದಿರುವಂತಹ ಕೋಪದಿಂದ, ಹೇ ದುರ್ವಿನೀತ ಮುಂದಾತ್ಮನ್ ಕುಲಭೇದಕರ ಅಧಮ ಸ್ತಬ್ಧಂ ಮಚ್ಚಾತನೋದ್ಭುತಂ ನೇಷೇತ್ವಾದ್ಯ ಯಮಕ್ಷಯಂ. ನೀನು ದುರ್ವಿನೀತ ವಿನೀತನಂತೆ ಇದ್ದೀಯ, ಆದರೆ ಮಾತನ್ನು ಮಾತ್ರ ಕೇಳ್ತಾ ಇಲ್ಲ. ಅಷ್ಟೇ ಅಲ್ಲ, ಬುದ್ಧಿ ನಿಂದು ಮಂದ ಆಗಿದೆ. ಕುಲಭೇದಕರ ಅಥವಾ ಕುಲದಲ್ಲೇ ಒಡಕು ತರ್ತಾ ಇದೀಯ. ಆದ್ದರಿಂದ ನನ್ನ ಶಾಸನವನ್ನ ಧಿಕ್ಕಾರ ಮಾಡಿದ ಸ್ತಬ್ಧನಾಗಿ ನಿಂತಿರುವ ನಿನ್ನ ಇವಾಗ ಯಮಧರ್ಮರಾಜರ ಕ್ಷಯಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ. ವೃದ್ಧಶ್ರೇಯಸ್ಥ ಕಂಪಂತೆ ತ್ರಯೋ ಲೋಕಾ ಸಹೇಶ್ವರಾಹ ತಸ್ಸಮೇ ಅಭಿದಂ ಮೂಢ ಶಾಸನ ಕೆಂಬಲೋತ್ಯಗಾಹ. ನನ್ನ ಕೋಪದ ನೋಟದಿಂದ ಇಡೀ ಮೂರು ಲೋಕಗಳು ಕಂಪಿಸಿ ಹೋಗುತ್ತೆ. ಅಂತಹದ್ದು ನನ್ನ ಶಾಸನವನ್ನ ಯಾವ ಬಲದಿಂದ ನೀ ಧಿಕ್ಕಾರ ಮಾಡ್ತಾ ಇದ್ದೀಯಾ ಅಂತ ಹೇಳಿದಾಗ ಅವಾಗ ಪ್ರಹ್ಲಾದ ಅದು ಉತ್ತರ ಕೊಡ್ತಾ ಇದ್ದಾರೆ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಂ ಬಲೀನಾಂ ಚಾಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾಹ. ಅಯ್ಯ, ನನಗೆ ಮಾತ್ರ ಅಲ್ಲ, ನಿನಗೂ ಬಲ ಕೊಟ್ಟಿರತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೂ ಬಲ ಆ ಸ್ವಾಮಿಯೇ. ಆದ್ದರಿಂದ ಈ ಏನು ಸ್ಥಾವರ ಜಂಗಾತ್ಮಕವಾದಂತಹ ತಿರುಗುವವರು ತಿರುಗದಿರು ಜಡ ಚೇತನ ಎಂಬ ಈ ಜಗತ್ತೆಲ್ಲವೂ ಕೂಡ ಅದನ್ನು ಹುಟ್ಟು ಹಾಕಿದ ಬ್ರಹ್ಮದೇವರು ಕೂಡ ಏನ ವಶಂ ಪ್ರಣೀತಾಹ, ಅವರೆಲ್ಲರೂ ಭಗವಂತನ ವಶವೇ ಆಗಿದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಭಗವಂತನ ಪದಾರವಿಂದವನ್ನ ಚಿಂತನೆ ಮಾಡಬೇಕು ಅಂದ್ರೆ ಹೇಗೆ? ಅಪ್ಪನಿಗೆ ಉಪದೇಶ ಕೊಡ್ತಾರೆ, ಜಹಿ ಆಸುರಂ ಭಾವಮಿಮಂ ಸ್ವಭಾವತಃ ಸಮಂ ಮನೋಧತ್ಸ್ವ ನಸಂತಿ ವಿದ್ವಿಷಃ ಋತೇ ಅಜಿತಾತ್ ಆತ್ಮನಃ ಉತ್ಪತಿಸ್ಥಿತಾತ್ ತದ್ವಿಧಿ ಅನಂತಸ್ಯ ಮಹತ್ ಸಮರ್ಹಣಂ. ನೀನು ಈ ಆಸುರಿ ಭಾವವನ್ನು ಬಿಟ್ಟು ಮನಸ್ಸು ಸಮಾನವಾಗಿಟ್ಟುಕೋ, ನಿನಗೆ ಶತ್ರುಗಳೆಂಬುದು ಇರೋದೇ ಇಲ್ಲ. ಆದ್ದರಿಂದ ನಿನ್ನ ಒಳಗಿರುವ ಶತ್ರುಗಳನ್ನ ಗೆಲ್ಲದೆ ನೀನು ಹಾರಾಡತಾ ಇದೀಯಾ. ಎಲ್ಲರನ್ನ ಗೆದ್ದೀನಿ, ಎಲ್ಲರನ್ನ ಗೆದ್ದೀನಿ ಅಂತ ನಿನ್ನೊಳಗೆ ಶತ್ರುಗಳನ್ನು ಕೋತಿಯಂತೆ ಕೊಣಿಸ್ತಾ ಇದ್ದಾರೆ. ಆದ್ದರಿಂದ ಅವರನ್ನ ಗೆಲ್ಲೋದೇ ಭಗವಂತನಿಗೆ ನಿಜವಾದ ಪೂಜಾ. ಇಷ್ಟೆಲ್ಲ ಹೇಳ್ತಾ ಇರುವ ಕಾಲಕ್ಕೆ ಪಶ್ಯೂನ್ ಪುರಂ ಷಣ್ ಅವಿಜಿತ್ತ ಲೋಂಪದೋ ಮನ್ಯಂತ ಏಕೆ ಸಜಿತಾ ದುಶೋದಶ ದಿದಾತ್ಮನೋಜ್ಞಸ್ಯ ಸಮಸ್ಯ ದೇಹಿನಾಂ ಸಾಧೋ
ಸ್ವಮೋಹ ಪ್ರಭಾವ ಕೃತಪ್ಪರೆ, ತನ್ನ ಒಳಗಿರತಕ್ಕಂತಹ ಆರು ಶತ್ರುಗಳನ್ನ ಗೆಲ್ಲದೆ ಎಲ್ಲವನ್ನೂ ಗೆದ್ದಿದ್ದೀನಿ ಅಂತ ಹಾರಾಡತಾ ಇದೆಯಲ್ವಾ? ಎಲ್ಲಿ ಗೆದ್ದಿದ್ದೀವಿ? ನಿನ್ನನ್ನೇ ಗೆದ್ದು ನಿನ್ನ ಆಟ ಆಡಿಸ್ತಾ ಇವೆ ನೋಡು. ಇಷ್ಟೆಲ್ಲ ಹೇಳಿದಾಗ ಹಿರಣ್ಯಕಶಿಪು ಹೇಳ್ತಾ ಇದ್ದಾನೆ, ವ್ಯಕ್ತಂ ತಮ್ಮ ಅರ್ಥ ಕಾಮ ಗೊತ್ತಾಗ್ತಾ ಇದೆ, ನಿನ್ನ ಮಾತಿನಿಂದ ಒಂದೇ ಗೊತ್ತಾಗ್ತಾ ಇದೆ, ನೀ ಸಾಯಲಿಕ್ಕೆ ಸಿದ್ಧ ಆಗಿದೀಯ. ಇವು ಅತಿಮಾತ್ರ ವಿಕತ್ತಸೆ, ತುಂಬಾ ಮಾತಾಡ್ತಾ ಇದೀಯ. ಪೂರ್ಷಾಣಾಭಿಮಂದಾತ್ಮ ನನು ಸ್ಯು ವಿಪ್ಲವಾಗಿರಹ, ಸಾಯಲಿಕ್ಕೆ ಸಿದ್ಧವಾದವರ ಬಾಯಿಂದ ಮಾತ್ರ ಇಂಥ ಮಾತುಗಳು ಬರ್ತಾ ಇರುತ್ತೆ. ಸರಿ, ಎಷ್ಟು ಯಾ ಮಂದ ಭಾಗ್ಯೋಕ್ತ ಮದನ್ಯೋ ಜಗದೀಶ್ವರ, ನೀನು ಯಾರನ್ನ ನನಗಿಂತ ಬೇರೆ ಒಬ್ಬ ಜಗದೀಶ್ವರನಿದ್ದಾರೆ ಅಂತ ಹೇಳ್ತಾ ಇದ್ದೀಯ? ಕ್ವಾಸೋ ಇರಿ, ಎಲ್ಲಿದ್ದಾನವ? ಇವರಂದ್ರು ಎಲ್ಲಿಲ್ಲ, ಎಲ್ಲ ಕಡೆ ಇದ್ದಾನೆ. ಅದಕ್ಕೆ ಎದುರಿಸ ಸರ್ವತ್ರ. ಒಂದು ವೇಳೆ ಅವನು ಎಲ್ಲಾ ಕಡೆ ಇರೋದಾದ್ರೆ ಸ್ತಂಭೇ ಕಸ್ಮಾತ್ ನ ದೃಶ್ಯತೆ, ಅವನು ಕಂಭದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅಂತ. ಸೋಹಂ ಕರ್ತಮಾನಸ್ಯ ಶಿರಕ್ಕಾಯಾಧರಾಮಿತೆ ಗೋಪಾಯೇತ ಹರಿಸ್ವಾದ್ಯ ಎಸ್ತೆ ಶರಣಮಿಚ್ಚಿತ. ಈಗ ನಿನ್ನ ಕತ್ತನ್ನು ಕತ್ತರಿಸಿ ಹಾಕ್ತೇನೆ, ತಲೆಯನ್ನು ತೆಗೆದು ಬಿಡುತ್ತೇನೆ, ಈಗ ನಿನ್ನ ಶ್ರೀಹರಿ ನಿನ್ನ ರಕ್ಷಣೆ ಮಾಡಿ ನೋಡೋಣ ಅಂತ ಹಾರಿ ಬರ್ತಾ ಇದ್ದಾನೆ. ಖಡ್ಗವನ್ನು ಹಿಡ್ಕೊಂಡು ಬಂದು ಸ್ತಂಭವನ್ನ ತತಾಡ ಅತಿ ಬಲ ಸಮುಷ್ಟಿನ ಭೀಕರವಾಗಿ ಹೊಡಿತಾ ಇದ್ದಾನೆ. ತದೈವ ತಸ್ಮಿನ್ ನನ್ನದೋತಿ ಭೀಷಣೋ ಬಭೂವ ಏನಂಡ ಕಟಾಹಮಸ್ಫುಟತ್ ಎಂ ವೈ ಸ್ವಧಿಷ್ಣೋಪಗತಂ ಶಜಾದೇಹ ಶುತ್ವಾ ಸದಾಮಾಪ್ತೆ ಮಂಗಮೇ ನಿರೇ. ವಿಶೇಷವಾಗಿರತಕ್ಕಂಥ ಆ ಶಬ್ದವನ್ನ ನೋಡ್ತಾ ಇದ್ದಾರೆ. ಆ ಶಬ್ದವನ್ನ ಕೇಳಿದ ಕೂಡಲೇ ಎಲ್ಲಾ ಬ್ರಹ್ಮಾದಿ ದೇವತೆಗಳು, ಅಂದ್ರೆ ಬ್ರಹ್ಮದೇವರು ಬಿಟ್ಟ ಮಿಕ್ಕ ದೇವತೆಗಳೆಲ್ಲ ತಮ್ಮ ತಮ್ಮ ಲೋಕ ಪಾಲಕ ಪದವಿ ತಮ್ಮ ತಮ್ಮ ಲೋಕಗಳಿಗೆಲ್ಲ ಏನು ವಿಶೇಷವಾದಂಥ ಲಯ ಬರ್ತಾ ಇದೆ ಅಂತ ತಿಳ್ಕೊಂಡ್ರಂತ ಎಲ್ಲರೂ ಕೂಡ. ಅವಾಗೆ ಎಂ ವೈ ಅಭಿಕ್ರಮನ್ ಪುತ್ರ ಭವ್ಯಕ್ಷ ರೋಜಸ ನಿಶಮ್ನ ನಿರ್ಹಾದ ಅಪೂರ್ವಮದ್ಭುತಂ ಮಂತ್ರಸಭಾಯಾಮ್ ನ ದದರ್ಶ ತತ್ಪದಂ ವಿದತ್ತ ಸುರ್ಯೇನ ಸುರಾರ್ಯೂಥಪಾಹ. ಆ ವಿಶೇಷವಾಗಿ ಆ ಮಗನನ್ನ ಕೊಲ್ಲಲಿಕ್ಕೆ ಹೋಗ್ತಂಥವ ಅದ್ಭುತವಾದ ಶಬ್ದ ಬರ್ತಾ ಇದೆ ಸಭೆಯೊಳಗೆ, ಅದನ್ನು ಕೇಳಿ ನಿಂತು ಹೋಗ್ತಾ ಇದ್ದಾನೆ. ಎಲ್ಲಿಂದ ಬರ್ತಾ ಇದೆ ಈ ಸಭೆ, ಈ ವಿಶೇಷ ಶಬ್ದ ಎಲ್ಲಿಂದ ಬರ್ತಾ ಇದೆ ನೋಡ್ತಾ ಇದ್ದಾನೆ. ಅದನ್ನ ಕೇಳಿ ಎಲ್ಲಾ ದೈತ್ಯರು ಓಡಿ ಹೋಗ್ತಾ ಇದ್ದಾರೆ. ಒಟ್ಟಾರೆ ಇನ್ನ ದೇವರು ದರ್ಶನ ಕೊಡಲಿಲ್ಲ, ಶಬ್ದ ಮಾತ್ರ ಹೊರಗೆ ಬಂದಾಗ ಆ ಭೀಕರ ಶಬ್ದಕ್ಕೆ ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ನಂತರ ಸತ್ಯಂ ವಿಧಾತುಂ ನಿಜವೃತ್ಯ ಭಾಷಿತಂ ಅತ್ಯಂತ ಭೂತೇ ಪ್ರತಿಮನ ಅದೃಶ್ಯತಾಂಶಂ. ಸ್ವಾಮಿ ನರಸಿಂಹನಾಗಿ ಹೊರಗೆ ಬರ್ತಾ ಇದ್ದಾನೆ. ಸತ್ಯಂ ವಿಧಾತುಂ ನಿಜವೃತ್ಯ ಭಾಷಿತಂ, ತನ್ನ ನಿಜಭೃತ್ಯರಾಗಿರ್ತಕ್ಕಂಥವರ ಮಾತನ್ನು ಸತ್ಯ ಮಾಡಲಿಕ್ಕೆ ಭಗವಂತ ಹೊರಗೆ ಬಂದ. ನಿಜಭೃತ್ಯರು ಯಾರು? ಅದಕ್ಕೆ ಬ್ರಹ್ಮದೇವರು ಅವರು ಕೊಟ್ಟವರ ಸತ್ಯ ಮಾಡಲಿಕ್ಕೆ ತಾನು ನರಸಿಂಹನಾಗಿ ಬಂದ, ಹಾಗೆ ನಾರದರ ಉಪದೇಶ ಸತ್ಯ ಮಾಡಲಿಕ್ಕೆ ಬಂದ, ಹಾಗೆ ಪ್ರಹ್ಲಾದರಾಜರ ಮಾತನ್ನು ಸತ್ಯ ಮಾಡಲಿಕ್ಕೆ ಬಂದ, ಕೊನೆಗೆ ಜಯನಾಮಕ ತನ್ನ ಪಾರ್ಷದ ಅವರ ಮಾತನ್ನು ಸತ್ಯ ಮಾಡಲಿಕ್ಕೆ ಹೊರಬಂದ. ಸ್ವಾಮಿ ಹೇಗಿದ್ದಾನಾತ ಹೇಳ್ತಾರೆ, ನ ಮೃಗಂ ನ ಮಾನುಷಂ, ಮನುಷ್ಯನೂ ಅಲ್ಲ ಮೃಗವೂ ಅಲ್ಲ. ಆ ಎರಡೂ ಬೆರೆತಿರುವಂತಹ ರೂಪ ಹೇಗಿರುತ್ತೋ ಅಂತ ಅಪ್ರಾಕೃತ ರೂಪದಿಂದ ಇದ್ದಾನೆ ಭಗವಂತ. ಈಗ ತಯಾರಾದಂತಹ ರೂಪ ಅಂದ್ರೆ ಇಲ್ಲ, ಅನಾದಿಯಿಂದ ಇರುವ ನರಸಿಂಹ ರೂಪ ಮೊದಲೇ ಇದೆ ಎಂದ್ರು. ತದನಂತರ ವ್ಯಾಪ್ತಿಂತ ಭೂತೇಶು ಅಖಿಲೇಶು ಚಾತ್ಮನಃ, ಎಲ್ಲಾ ಜೀವರಾಶಿಗಳಲ್ಲಿ ತಾನು ವ್ಯಾಪ್ತನಾಗಿದ್ದೇನೆ ಎಂದು ತೋರಿಕೊಳ್ಳಿಕ್ಕಾಗಿ ಭಗವಂತ ಕಂಬದಿಂದ ಪರಮಟ್ಟ ಅಂದ್ರು. ತದನಂತರ ಸಸತ್ವಮೇವಂ ಪರಿತೋ ವಿಪಶ್ಯನ್ ಸ್ತಂಭಸ್ಯ ಮಧ್ಯಾದನು ನಿರ್ಜಿಹಾನಂ ನಾಯಂ ಮೃಗೋ ನಾಯಂ ಅನಾಪಿ ಅಮೃಗ ವಿಚಿತ್ರಮಹೋ ಕಿಮೇತನ್ ಮೃಗೇಂದ್ರ ರೂಪಂ. ಅವನು ನೋಡ್ತಾ ಇದ್ದಾನೆ, ವಿಚಿತ್ರವಾದ್ದು ಇದೇನು ಆಕೃತಿ ಇದು, ಹಾಗೆ ಮನುಷ್ಯನೂ ಅಲ್ಲ ಮೃಗವೂ ಅಲ್ಲ, ಭೀಕರವಾಗಿ ಬರ್ತಾ ಇದೆ. ಓಹೋ, ಇವನೇ ಔರಸಾರಿಣ ಹರಿಣ, ಈ ಶ್ರೀಹರಿಯೇ ಈ ರೀತಿಯಾಗಿ ರೂಪ ಧಾರಣೆ ಮಾಡಿಕೊಂಡು ಬಂದಿರಬೇಕು ನನ್ನ ಕೊಲ್ಲಲಿಕ್ಕೆ ಅಂತ ಒಳಗೆ ನಿಶ್ಚಯ ಮಾಡಿಕೊಳ್ತಾ ಇದ್ದಾನೆ. ಆದರೆ ಮತ್ತು ಭಗವಂತನ ಮೇಲೆ ಹೊರಟು ಹೋಗ್ತಾ ಇದ್ದಾನೆ. ಮೀಮಾಂ ಸಮಾನಸ್ಯ ಸಮುತ್ತಿತೋಗ್ರತೋ ನೃಸಿಂಹ ರೂಪಂ ತದಲಂ ಭಯಾನಕಂ.
ಹಾಗೆ ಚರ್ಚೆ ಮಾಡುತ್ತಾ ಇದ್ದಾನೆ ಇವನು, ನನಗೆ ಮೃತ್ಯು ಬರುತ್ತೇನೋ ಇವರಿಂದ ಅಂತ ಚಿಂತನೆ ಮಾಡುವಾಗ ನರಸಿಂಹ ಆ ಸ್ತಂಭದಿಂದ ಭೀಕರವಾಗಿ ಹೊರಬಿಡತಾ ಇದ್ದಾನೆ. ಅಲಂಭಯಾನಕಂ ಅಂತ ಹೇಳ್ತಾರೆ, ಭೀಕರವಾಗಿರತಕ್ಕಂತಹ ನರಸಿಂಹ ರೂಪ. ಯಾರಿಗೆ? ದುರ್ಜನರಿಗೆ. ದುರ್ಜನರಿಗೆ ಪರಭಯಂಕರವಾದ್ದು ಹೊರಗೆ ಬರ್ತಾ ಇದೆ. ಪ್ರತಪ್ಪ ಚಾಮೀಕರ ಚಂಡ ಲೋಚನಂ ಸ್ಫುರತ್ ಸಟಾಕೆ ಸರಜೃಂಭಿತಾನನಂ. ಆ ಕಣ್ಣು ಬಂಗಾರವನ್ನು ಚೆನ್ನಾಗಿ ಕಾಸಿದಾಗ ಕೆಂಪಾಗುತ್ತೆ. ಆ ಕೆಂಪಾದ ಕಣ್ಣು ಹಾಗೆ ಸ್ಫುರತ್ ಸಟಾಕೇಸರ ಜೃಂಭಿತಾನನಂ. ಆತನ ಕೇಸರಗಳೆಲ್ಲ ವಿಶೇಷವಾಗಿ ಹಾಗೂ ಹೀಗೂ ಕದಲತಾ ಇದೆ, ಬಂಗಾರದ ಕೇಸರ. ಅದರಿಂದ ಮುಖ ಸುಂದರವಾಗಿದೆ. ಕರಾಲ ದಂಷ್ಟ್ರಂ ಕರವಾಲ ಚಂಚಲಂ ಸುರಾಂತ ಜಿಹ್ವಂ ಮೃಗುಟೀ ಮುಖೋಡ್ಬಳಂ. ವಿಶೇಷವಾಗಿ ಈ ಹಲ್ಲು, ಕೋರೆ ಹಲ್ಲು ಹೇಗಿದೆ ಅಂದ್ರೆ ಎರಡು ಕೂಡ ದೊಡ್ಡ ಖಡ್ಗದಂತೆ ಇವೆ. ಎರಡು ಖಡ್ಗ ಹೇಗೆ ಬಡದಾಗ ಹೇಗಿರುತ್ತೋ ಹಾಗೆ ಎರಡೂ ಕಡೆ ಕೋರೆ ಹಲ್ಲು ಖಡ್ಗದಂತೆ ಇವೆ. ನಂತರ ಸುರಾಂಧಿಹ್ವಂ, ಒಳ್ಳೆ ಚೂಪಾದ ಈ ಚಾಕುವಿನಂತೆ ಇದೆ. ಯಾವುದು ಅಂದ್ರೆ ನಾಲಿಗೆ. ನಂತರ ಭ್ರುಕುಟಿ ಮುಖೋದ್ಬಳಂ, ಹುಬ್ಬನ್ನ ಗಂಟಾಕಿದ್ದಾನೆ ಮಹಾನುಭಾವ. ಸಿಟ್ಟಿನಿಂದ ಅದು ನೋಡಿದ ಕೂಡಲೇ ಹೆದರಿಕೆ ಆಗಬೇಕು ಅಂತ ಭೀಕರವಾದ ರೂಪ ಇಟ್ಟುಕೊಂಡಿದ್ದಾನೆ. ಅದು ನೋಡಬೇಕಂದ್ರೆ ನಮ್ಮ ವ್ಯಾಸತತ್ವಜ್ಞರ ಹತ್ರ ಒಂದು ನರಸಿಂಹದೇವರ ಉತ್ಸವ ಮೂರ್ತಿ ಇದೆ, ಒಳಗಿಟ್ಟಿರ್ತಾರೆ. ಅದನ್ನ ನೋಡಿದ ಕೂಡಲೇ ಹೆದರಿಕೆ ಆಗುತ್ತ. ಹುಬ್ಬು ಕೇವಲ ಹುಬ್ಬು ಗಂಟು ಹಾಕಿದ್ ನೋಡಿ ನಮಗೆ ಹೆದರಿಕೆ ಆಗ್ಬಿಡುತ್ತಪ್ಪ. ಹೇಗೆ ಮೂರ್ತಿ ನೋಡಿದ್ರೆ ಹೆದರಿಕೆ ಆಗುತ್ತೆ, ಆ ವರದಿನಲ್ಲಿ ಹೇಗಿರ್ಬೇಕು ಮಹಾನುಭಾವ ಅಂತ. ಅದು ನೋಡಿ ಹೆದರ್ಕೊಂಡ್ಬಿಡ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ. ಆ ಹುಬ್ಬು ಗಂಟು ಹಾಕಿದ್ದು ನೋಡಿ ತೀಕ್ಷ್ಣವಾದ ದೃಷ್ಟಿ. ಸ್ತಬ್ಧೋದ್ವಕರ್ಣಂ, ಆ ಎರಡು ಕಿವಿಗಳು ಕೂಡ ಸಿಟ್ಟು ಬಂದಾಗ ಸಿಂಹಕ್ಕೆ ನಿಗಡಿ ಇದಿರುತ್ತೆ, ಆ ತರ ಎರಡೂ ಕರ್ಣಗಳು ನಿಗಡಿವೆ. ನಂತರ ಗಿರಿಕಂದರ ಅದ್ಭುತ ವ್ಯಾಪ್ತಾಶ್ಚನಾದಂ ಅನುಭೇದ ಭೀಷಣಂ. ಏನು ದೊಡ್ಡ ಪರ್ವತದ ಗುಹೆಯಂತೆ ಆತನ ಬಾಯಿ ತೆಗೆದಿದ್ದಾನೆ. ಅದರಲ್ಲಿ ಅನುಭೇದ ಭೀಷಣಂ, ಈ ಒಂದು ಗಡ್ಡದ ಭಾಗ ಅದು ಎರಡಾಗಿ ಸೀಳಿದೆ. ಆ ಸೀಳಿದ್ದು ಭೀಕರವಾಗಿ ಕಾಣತಾ ಇದೆ ಅಂತೆ. ದಿವಸ್ಪೃಷತ್ ಕಾಯ ದೀರ್ಘಂ ಅದೀರ್ಘ ಪೀವರ ಗ್ರೀವೋರುವಕ್ಷಸ್ಥಲ ಅಲ್ಪ ಮಧ್ಯಮಂ ಚಂದ್ರಾಂಶು ಗೋರೈ ಚುರಿತಂ ತನೂರ್ಹೈ ವಿಶ್ವದ್ಭುಜಾನೀಕ ಶತೈರ್ನಖಾಯುಧಂ. ಆತ ನಿಂತಿದ್ರೇನೆ ಆಕಾಶ ತಲೆಗೆ ತಗಲ್ತಾ ಇದೆ, ಅಷ್ಟು ದೊಡ್ಡ ರೂಪದಲ್ಲಿ ನಿಂತಿದ್ದಾನೆ. ದಿವಸ್ಪೃಷತ್ ಕಾಯಂ, ಇನ್ನ ಆತನ ಕಂಠ ಹೇಗಿದೆ? ಅದೀರ್ಘ ಪೀವರಂ, ಚೆನ್ನಾಗಿ ದಪ್ಪಕ್ಕಾಗಿದೆ, ದೊಡ್ಡ ಗಾತ್ರ. ಆ ಕಂಠ ಎತ್ತರ ಇಲ್ಲ, ಉದ್ದಕ್ಕಿಲ್ಲ, ಗಿಡ್ಡು ಕಂಠ, ದಪ್ಪಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅದೀರ್ಘ ಪೀವರ ಗ್ರೀವ ಊರು ವಕ್ಷಸಂ, ದೊಡ್ಡ ವಕ್ಷಸ್ಥಳ, ಅಲ್ಪ ಕಟಿ. ನಂತರ ಚಂದ್ರಾಂಶು ಗೌರೈಹಿ ಚುರಿತಂ ತನೂರ್ಹೈಹಿ, ಆ ಶರೀರದಿಂದ ಬಂದ ಕೂದಲುಗಳು ಹೇಗಿವೆ ಅಂದ್ರೆ ಒಳ್ಳೆ ಬಿಳಿ ಭಗವನ್ ಚಂದ್ರನ ಕಾಂತಿಯನ್ನ ಹೊರಸೂಸ್ತಾ ಇವೆ. ಹಾಗೆ ವಿಶ್ವಭುಜಾನೀಕ ಶತೈರ್ನಖಾಯುಧಂ, ನೂರಾರು ಭುಜಗಳನ್ನು ಇಟ್ಟುಕೊಂಡಿದ್ದಾನೆ ಭಗವಂತ. ನಾವು ಒಂದು ಎರಡು ಎಂಟು ಹದಿನಾರು ಮೂವತ್ತೆರಡಕ್ಕೆ ನಿಂತು ಬಿಡುತ್ತೆ. ಮೂವತ್ತೆರಡು ಭುಜ ಅಂತ ಹೇಳಿ ಷೋಡಶ ಬಾಹುವೇ ಜಾಸ್ತಿ, ಮೂವತ್ತೆರಡು ಕೊನೆ ನಿಲ್ಲುತ್ತೆ ಅಂತ. ಅದು ನೂರಾರು ಭುಜಗಳಿವೆ ಅಂದ್ರೆ ಸಾವಿರಾರು ಭುಜಗಳು, ಶತಾನೀಕಂ ಅಂತ ಹೇಳ್ತಾರೆ, ನೂರ ನೂರು ಎಷ್ಟರ ಗುಂಪು ಅಂತ ಹೇಳ್ತಾರೆ. ಅಂತಹ ಸಾವಿರಾರು ಕೈಗಳಿಂದ ಭಗವಂತ ಇದ್ದಾನೆ. ಅದೆಂಥ ಆದ್ಯತೆ ಹೇಳ್ತಾರೆ ಕೈ ಅಂದ್ರೆ ಒಂದೊಂದು ಪರಿಘಾಯುಧಂ ಅಂತ. ಪರಿಘವತ್ತು, ಪರಿಘ ಅಂದ್ರೆ ನಮಗೆ ದೃಷ್ಟಾಂತ ಕೊಡಬೇಕು, ಅದೊಂದು ಆಯುಧ. ಅದರ ಹೇಗಿರುತ್ತೆ ಅಂದ್ರೆ ಗಿಡದ ದೊಡ್ಡ ಗಿಡ ಇದ್ದರೆ ಅದರ ಮೂಲ ಹೇಗಿರುತ್ತೋ ಅಷ್ಟು ದಪ್ಪಕ್ಕಿರುತ್ತೆ ಆಯುಧ. ದೇವರ ಕೈಗಳು ಕೂಡ ಬಹಳ ದೊಡ್ಡ ಕೈಗಳಂತೆ. ಅಂಥದ್ದು ನೂರಾರು ಕೈಗಳು ಒಂದೇ ಸಲ ಕದಲತಾ ಇವೆ ಎಲ್ಲ, ಹಿಂದಕ್ಕೂ ಮುಂದಕ್ಕೂ ಎಲ್ಲ ನೂರಾರು ಕೈಗಳು ಕದಲತಾ ಇದ್ರೆ ಈ ದೈತ್ಯರೆಲ್ಲರೂ ಬಂದು ಆ ಕೈಗಳ ಮಧ್ಯೆ ಸಿಕ್ಕಾಕೊಂಡು ಪುಡಿ ಪುಡಿ ಆಗ್ತಾ ಇದ್ದಾರಂತೆ. ಪಾಪ ಆ ದೇವರೇನು ಕೊಲ್ತಾ ಇಲ್ಲ, ಕೈಗಳ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡತಾ ಇದ್ದಾರೆ. ಅವಾಗೆ ನೋಡತಾ ಇದ್ದಾನೆ, ದುರಾಸದಂ ಸರ್ವ ನಿಜೇತರಾಯುಧ ಪ್ರವೇಗ ವಿದ್ರಾವಿತ ದೈತ್ಯ ದಾನವಂ.
ತನ್ನ ನಿಜಾಯುಧ ಮತ್ತು ಇತರ ಆಯುಧ. ನಿಜಾಯುಧ ಅಂದ್ರೆ ವಿಶೇಷವಾದ ಉಗುರು ಮೊದಲಾದ ಶಂಖಚಕ್ರಾದಿ ಆಯುಧಗಳು. ಇತರ ಆಯುಧ ಅಂದರೆ ತನ್ನ ರೂಪ. ದೇವರ ಶಂಖಚಕ್ರಾದಿ ಆಯುಧಗಳೆಲ್ಲ ದೇವರದ್ದೇ ರೂಪ, ದೇವರೇ ದೇವರ ಆಯುಧ. ಅಂಥ ಆಯುಧಗಳಿಗೆ ಬೇರೆಯವರು ಬಂದು ಅಂದರೆ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳು ಆಯುಧಗಳ ಸ್ಥಾನದಲ್ಲಿ ತಾವು ಆಯುಧಾಕಾರದಲ್ಲಿ ನಿಂತಿದ್ದಾರೆ. ಅವರಿಂದ ತನ್ನ ರೂಪದಿಂದ ಎಲ್ಲರನ್ನು ಕೊಂದು ಹಾಕ್ತಾ ಇದ್ದಾನೆ ಭಗವಂತ. ಅವಾಗೆ ನೋಡುತ್ತಾ ಇದ್ದಾನೆ, ಓಹೋ ಇವನೇ ನನ್ನ ಕೊಲ್ಲಕ್ಕೆ ಬಂದಿದ್ದಾನೆ ಶ್ರೀಹರಿ ಅಂತ ತಿಳ್ಕೊಂಡು ತಾನು ಹೇಗೆ ಒಂದು ಹುಳ ಅಗ್ನಿಯಲ್ಲಿ ತಾನಾಗಿ ಬೀಳಲಿಕ್ಕೆ ಹೋಗುತ್ತೋ ಅದು ಹಣ್ಣೊಂದು ಭ್ರಮಿಸಿ ಹಾಗೆ ಶ್ರೀಹರಿಯ ಮೇಲೆ ಖಡ್ಗವನ್ನ ಗುರಾಣಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅವನನ್ನ ನೋಡಿ ಭಗವಂತ ಅವನನ್ನ ಹಿಡ್ಕೊಂಡ್ಬಿಡ್ತಾ ಇದ್ದಾನಂತೆ. ಹೇಗೆ ಯದ್ಬದ ಅಹಿಹಿ ಗರುತ್ಮತಃ, ಗರುಡ ಹೇಗೆ ಹಾವನ್ನ ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಕೊಲ್ಲಬೇಕೋ ಹಾಗೆ ಆಟ ಆಡಿ ಕೊಲ್ಲುತ್ತಾ ಇದ್ದಾನೆ ಭಗವಂತ. ಅದರಲ್ಲೂ ಒಂದು ಸಲ ಭಗವಂತ ಅವನ ಹಿಡಿದವನನ್ನ ಬಿಟ್ಟ. ಬಿಟ್ಟದ್ ಹೇಗಿತ್ತು ಅಂದರೆ ಅವನೇ ತಪ್ಪಿಸಿಕೊಂಡ ಅನ್ನುವಂತೆ ಇತ್ತು. ಅದು ನೋಡಿ ಎಲ್ಲರಂದುಕೊಂಡಂತೆ ಯಾರು ಚಿಕ್ಕ ಚಿಕ್ಕ ಮಟ್ಟದ ದೇವತೆಗಳು ಕೂಡ ಅಯ್ಯೋ ಹಿರಣ್ಯಕಶಿಪು ತಪ್ಪಿಸಿಕೊಂಡ ಅಂದ್ರು. ದೊಡ್ಡವರು ಮಾತ್ರ ಅಂದುಕೊಂಡ್ರು ಸ್ವಾಮಿ ಬಿಟ್ಟಿರಬೇಕು, ಇಲ್ಲದ್ರೆ ಇವನು ತಪ್ಪಿಸಿಕೊಳ್ಳಿಕ್ಕಾಗಲ್ಲ, ಸ್ವಾಮಿ ಬಿಡದಿದ್ರೆ ಯಾರಿಗೂ ತಪ್ಪಿಸಿಕೊಳ್ಳಿಕ್ಕಾಗಲ್ಲ. ಆ ರೀತಿಯಲ್ಲಿ ಸಂಜೆವರೆಗೂ ಅವನ ಜೊತೆಗೆ ಯುದ್ಧ ಮಾಡಿದ. ಯಾಕೆ ಹಾಗೆ, ಸಂಜೆ ಬರಬಹುದಾಗಿತ್ತಲ್ಲ, ಮಧ್ಯಾಹ್ನ ಬಂದು ದೇವರು ಹುಟ್ಟಿದ್ದೇ ಅಭಿಜನ್ ಮುಹೂರ್ತ. ಅಭಿಜನ್ ಮುಹೂರ್ತದಲ್ಲಿ ಹುಟ್ಟಿರ್ತಕ್ಕಂತಹ ಭಗವಂತ ಸಂಜೆವರೆಗೂ ಯಾಕೆ ಇವನನ್ನ ಜೊತೆಗೆ ಯುದ್ಧ ಮಾಡಿದ ಅಂದ್ರೆ ಹೇಳುತ್ತಾರೆ ಅದರಲ್ಲಿ ದೈತ್ಯರಿಗೆ ತಲೆಯಲ್ಲಿದೆ. ಏನಂತ, ನಾವು ಶ್ರೀಹರಿ ಜೊತೆಗೆ ಯುದ್ಧ ಮಾಡಲಿಕ್ಕಾಗುತ್ತೆ, ಕೊನೆಗೆ ಏನೋ ಒಂದು ಮಾಡಿ ಕೊಂದು ಬಿಡುತ್ತಾನೆ ಅಂತ ಅವರ ತಲೆಯಲ್ಲಿ. ಆದ್ದರಿಂದ ಅವರು ಯುದ್ಧಕ್ಕೆ ಯಾವ ಸಿದ್ಧರಾಗಿರ್ತಾರೆ, ಅದು ಸರಿಯಾಗಿ ಅವರ ತಲೆಯಲ್ಲಿ ಹಾಗೆ ಬರಬೇಕು ಅಂತ ಸಂಜೆವರೆಗೂ ಯುದ್ಧ ಮಾಡಿದ. ಅವರು ತಲೆಯಲ್ಲಿ ಓ ನಮ್ಮ ಹಿರಣ್ಯಕಶಿಪು ಕೂಡ ಈ ನರಸಿಂಹನನ್ನ ನಿಲ್ಲಿಸಲಿಕ್ಕಾಗುತ್ತೆ ಅಂತ ಅವ್ರ ತಲೆಯಲ್ಲಿ ಬರ್ತಾ ಇದೆ. ಆ ರೀತಿಯಲ್ಲಿ ಯುದ್ಧ ಮಾಡಿದ. ಕೊನೆಗೆ ಸಂಜೆ ಪ್ರಾಂತದಲ್ಲಿ ದ್ವಾರಿ ಊರವು ಆಪತ್ಯ ದದಾರ ಲೀಲಯ ನಖೈರ್ಯಥಾಹಿಂ ಗರುಡೋ ಮಹಾವಿಷಂ, ಮಹಾವಿಷವನ್ನ ಹೊರಗೆ ಹಾಕುವಂತಹ ಸರ್ಪವನ್ನ ಗರುಡ ದೇವರು ಹಿಡ್ಕೊಂಡು ಹೇಗೆ ಸೀಳಿ ಹಾಕ್ತಾರೋ ಹಾಗೆ ಹೊಸ್ತಿಲ ಮೇಲೆ ತಾನು ಕೂತುಕೊಂಡು ಅದು ಹೊರಗೂ ಅಲ್ಲ ಒಳಗೂ ಅಲ್ಲ ಮೇಲೂ ಅಲ್ಲ ಕೆಳಗೂ ಅಲ್ಲ ನಂತರ ರಾತ್ರಿಯೂ ಅಲ್ಲ ಹಗಲೂ ಅಲ್ಲ ಒಳ್ಳೆ ಸಂಧ್ಯಾಕಾಲದಲ್ಲಿ ಅವನ ಹೊಟ್ಟೆಯನ್ನು ಸೀಳಿ ಹಾಕ್ತಾ ಇದ್ದಾನೆ, ಹೃದಯ ಭಾಗವನ್ನು ಸೀಳುತ್ತಾ ಇದ್ದಾನೆ. ಸಂಭ್ರಂಭ ದುಷ್ಪ್ರೇಕ್ಷ ಕರಾಲ ಲೋಚನ ವ್ಯಕ್ತಾನಂತಂ ವಿಲಿಹನ್ ಸುಜಿಕ್ವಯ ಅಸುಗ್ವಸಾಕ್ತಾರುಣ ಕೇಸರಾನುನ ಯಥಾಂತರಮಾಲಿ ದ್ವಿಪಹತ್ಯಯ ಹರಿಹಿ ಹೇಳುತ್ತಾ ಇದ್ದಾರೆ. ಆ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಭೀಕರವಾಗಿರತಕ್ಕಂತಹ ಕಣ್ಣು. ನಂತರ ತನ್ನ ಉಗುರುಗಳಿಂದ ಅವನನ್ನ ಸೀಳಿ ಹಾಕ್ತಾ ಇದ್ದಾನೆ. ಸರ್ಪವನ್ನ ಗರುಡ ಹೇಗೆ ಸೀಳಿ ಹಾಕುತ್ತಾ ಹಾಗೆ ಸೀಳಿ ಹಾಕ್ತಾ ಇದ್ದಾನೆ. ಅವನ ರಕ್ತ ಅವನ ಕರುಳುಗಳ ಇದೆಲ್ಲ ಕೂಡ ದೇವರ ಮೇಲೆ ಬೀಳತಾ ಇದೆ. ಆ ರಕ್ತವೆಲ್ಲ ಮುಖಕ್ಕೆ ಚೆಲ್ಲತಾ ಇದೆ, ಇಡೀ ಶರೀರವೆಲ್ಲ ರಕ್ತಮಯವಾಗಿದೆ. ಅಂಥ ನರಸಿಂಹ ಅವನನ್ನು ಸಂಹಾರ ಮಾಡಿ ಅವನ ಕರಳನ್ನ ಹಾರವನ್ನ ಕೊರಳಲ್ಲಿ ಹಾಕೊಂಡು ಹೊರಗೆ ಬರ್ತಾ ಇದ್ದಾನೆ. ಅದಂದ್ರು ಆ ಸತ್ತವನ ಕರಳು ಹೆಣದ ಮೈಲಿಗೆ ಅಲ್ವಾ, ದೇವರ ಯಾಕೆ ಹಾಕೊಂಡ? ಅವಾಗ ಹೇಳ್ತಾರೆ ಜೀವರಾಶಿಗಳೆಲ್ಲ 3 ತಿಂಗಳು ಕಾಲ ತಂದೆಯ ಹೊಟ್ಟೆಯಲ್ಲಿ ಇರ್ತಾರೆ ವೀರ್ಯ ರೂಪದಿಂದ, ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಇರ್ತಾರೆ. ಈ 3 ತಿಂಗಳು ಈ ಹಿರಣ್ಯಕಶಿಪುವಿನ ಹೊಟ್ಟೆಯಲ್ಲಿ ಪ್ರಹ್ಲಾದ ರಾಜನಿದ್ದ, ಅದಕ್ಕೆ ಆ ಕರಳನ್ನ ಯಾರು ತುಳಿಯಬಾರದು ಅಂತ ಭಗವಂತ ಕೊರಳಲ್ಲಿ ಹಾಕೊಂಡ. ಅದೇ ಕೊರಳಲ್ಲಿ ಕರಳನ್ನು ಹಾಕೋಬೇಕಾದ ಅವಶ್ಯಕತೆ ಇದ್ದಿಲ್ಲ. ಇನ್ನ ನಖಾಂಕುರೋತ್ಪಾಟಿತ ಸರೋರುಹುತ್ಸರೋರುಹಮ್ಮ, ಅದರಲ್ಲಿ 2 ಭಾಗ ತೆಗೆದ್ರಂತೆ ಭಗವಂತ. ಒಂದು ಅವನ ಹೃದಯ ಭಾಗವನ್ನ ತೆಗೆದು ಪಕ್ಕಕ್ಕಿಟ್ಟ, ಯಾಕೆ ಇದು ನಾನಿರುವ ಭಾಗ ತುಳಿಬಾರದು ಯಾರು. ಹಾಗೆ 2ನೇ ಭಾಗ ಯಾವುದು, ಕರಳನ್ನ ಕೊರಳಲ್ಲಿ ಹಾಕೊಂಡ, ಆದಮೇಲೆ ಶರೀರವನ್ನು ಬಿಸಾಡಿದ ಅಂತ ಹೇಳ್ತಾರೆ. ತದನಂತರ ಅಹಂ ಸಮಂತಾತ್ ನ ಕಶಸ್ತ್ರ ಪಾಣಿ ವಿಹಿ ದೊಂದಂಡ ಯೂಥಾನ್ ಅನುಯೂತ ಪಥಾನ್ ಸಹಸ್ರ. ಆ 1000 ಜನ ಬರ್ತಾ ಇದ್ದಾರೆ ದೈತ್ಯರು, ಎಲ್ಲರನ್ನು ಕೂಡ ತನ್ನ ಕೈಯಿಂದ ಸಂಹಾರ ಮಾಡಿ ಹಾಕ್ತಾ ಇದ್ದಾನೆ.
ಅವನ ಕೇಸರಗಳಿಂದ ತಲೆ ಹೀಗೆ ಹೀಗೆ ಕದಲಿಸ್ತಾ ಇದ್ರೆ ಆ ಕೇಸರಗಳಿಗೆ ತಾಕಿ ಎಲ್ಲಾ ಮೇಘಗಳು ಚಲ್ಲಾಪಿಲ್ಲಿ ಆಗ್ತಾ ಇದೆ. ನೋಡ್ಲಿಕ್ಕೆ ಬಂದಂತಹ ದೇವತೆಗಳ ವಿಮಾನಗಳೆಲ್ಲ ಒಂದಕ್ಕೊಂದು ಬಡಕೊಂಡು ದೂರ ಹಾರತಾ ಇದೆ ಅಂತೆ. ಅಂತಹ ಭೀಕರವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಆತನ ವಿಶೇಷವಾದ ಪಾದ ಭೂಮಿಯ ಮೇಲೆ ಬಿದ್ದೆ ಕ್ಷ್ಮ ಪದ ಅತಿಪೀಡಿತ, ಕಾಲು ಬಿದ್ದ ಕೂಡಲೇ ಭೂಮಿಗೆ ಭಾರ ಆಗಿಬಿಟ್ಟು, ಹಾಗೆ ನಾವು ಜಮಕಾನ ಮೇಲೆ ಕೈ ಕಾಲು ಹಾಕಿದ್ರೆ ಹೇಗೆ ಮುಂದಕ್ಕೆ ಮುಂದೆ ಸರಕೊಂಡು ಹೋಗುತ್ತಾ ಹಾಗೆ ಭೂಮಿ ಸರಿದು ಹೋಗ್ತಾ ಇದೆ ಅಂತ. ತದನಂತರ ಶೈಲಾಸಮುತ್ತೇತು ರಮುಶರಂಹಸ ತತ್ತೇಜಸಾಖಂ ಕಕುಭೋನ ಭೇಜಿರೇ. ಆ ಭಗವಂತನ ವಿಶೇಷವಾದ ರಭಸಕ್ಕೆ ಪರ್ವತಗಳು ಉರಿವಿ ಉರುಳು ಬೀಳ್ತಾ ಇವೆ, ದೊಡ್ಡ ದೊಡ್ಡ ಪರ್ವತಗಳು. ಹಾಗೆ ಆತನ ತೇಜಸ್ಸಿನ ಮುಂದೆ ಆಕಾಶ, ಚಂದ್ರ, ನಕ್ಷತ್ರಗಳು, ಸೂರ್ಯ ಯಾವುದೂ ಕೂಡ ಆತನ ತೇಜಸ್ಸಿನಿಂದ ಕೆಲಸಕ್ಕೆ ಬರ್ತಾ ಇಲ್ಲ. ಅಂಥ ಸ್ವಾಮಿ ಸಿಂಹಾಸನದಲ್ಲಿ ಕೂತಿದ್ದಾನೆ. ಕೂತಿರುವಾಗ ಬ್ರಹ್ಮದೇವರು ಸ್ತೋತ್ರ ಮಾಡುತ್ತಾ ಇದ್ದಾರೆ, ಲಕ್ಷ್ಮೀದೇವಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಯಾರು ಕೂಡ ಸ್ತೋತ್ರ ಮಾಡಿದ್ರು ಭಗವಂತ ಸಿಟ್ಟನ್ನು ಕಡಿಮೆ ಮಾಡುತ್ತಾ ಇಲ್ಲ. ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ದೇವರ ಮೇಲೆ ಮಾಡುತ್ತಾ ಇದ್ದಾರೆ. ಅವಾಗೆ ಬ್ರಹ್ಮದೇವರು ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ತಥೋಸ್ಮನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೇ ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈ ಸ್ವಲೀಲೆಯ ಸಂಧತತೆ ಅವ್ಯಯಾತ್ಮನೇ. ಅಪ ನಿನ್ನ ಲೀಲೆಯಿಂದ ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ಮಾಡುತ್ತೀಯ. ಅದರಲ್ಲಿ ಒಬ್ಬ ಜೀವ ಇವ, ಇವರನ್ನು ಕೊಲ್ಲೋದು ನನಗೇನು ಕಷ್ಟ, ಸುಮ್ಮನೆ ಆರ್ಭಾಟವಾಗಿ ಕೊಂದಿದ್ದೀ ಅಷ್ಟೇ, ಸಿಟ್ಟನ್ನು ಕಡಿಮೆ ಮಾಡಯ್ಯ. ಅಂದರೆ ನರಸಿಂಹದೇವರಿಗೆ ಸಿಟ್ಟು ಇದೆಯೋ ಇಲ್ಲವೋ ಅಂತ ಮತ್ತೆ ಪ್ರಶ್ನೆ. ಸಿಟ್ಟು ತಮೋ ಗುಣದ ವ್ಯಾಪಾರ, ದೇವರಿಗೆ ತಮೋ ಗುಣವೇ ಇಲ್ಲವೇ ಇಲ್ಲ. ಆದ್ದರಿಂದ ದೇವರಿಗೆ ತಮೋ ಗುಣ ಇಲ್ಲ, ಆದ್ದರಿಂದ ಸಿಟ್ಟಿಲ್ಲ, ಸಿಟ್ಟನ್ನು ನಟನೆ ಮಾಡುತ್ತಾ ಇದ್ದಾನೆ. ಅದಕ್ಕೆ ಕುಟಿಲ ದ್ವೇಷದ ವನಿಲಲ್ಲ ನಿನ್ನಾರ್ಭಟ ಕಂಜೀದರು ಸೂರರೆಲ್ಲ ನರ ನಟನೆ ಮಾಡಿದೆಯೋ ಲಕ್ಷ್ಮೀನಲ್ಲ ಅಂತ ಹೇಳಿದ್ರು. ಆ ರೀತಿಯಲ್ಲಿ ಭಗವಂತ ನಟನೆ ಮಾಡುತ್ತಾ ಇದ್ದಾನೆ. ನಂತರ ರುದ್ರದೇವರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಕೋಪಕಾಲೋ ಯುಗ ಅಂತಸ್ತೆ ಹತೋಯಂ ಅಸುರಲ್ಪಕ ತತ್ಸುತಂ ಪಾಕ್ಯನುಸೃತಂ ಭಕ್ತಂ ತೇ ಭಕ್ತವತ್ಸರ. ಆ ರುದ್ರದೇವರು ಹೇಳುತ್ತಾರೆ, ಹೇ ಸ್ವಾಮಿ, ನಿನ್ನ ಸಿಟ್ಟು ಪ್ರಳಯ ಕಾಲದಲ್ಲಿ ಬರಬೇಕಾದ ಸಿಟ್ಟನ್ನು ತೋರ್ತಾ ಇದೆಯಪ್ಪ, ಈ ಬಹಳ ಸ್ವಲ್ಪ ಚಿಕ್ಕವ ಈ ಅಸುರ, ಇವನ ಮೇಲೆ ಸಿಟ್ಟು ತೋರ್ತಾ ಇದೆಯಾ? ಆ ನಿನ್ನನ್ನೇ ಅನುಸರಿಸಿರುವಂತಹ ಅವನ ಮಗನನ್ನ ರಕ್ಷಣೆ ಮಾಡುವ ಹರಿಯೇ, ಅವನ ಹತ್ತಿರ ಕರಿ ಅಂತ ಹೇಳುತ್ತಾ ಇದ್ದಾರೆ. ಅವಾಗ ಇಂದ್ರದೇವರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಈ ಸ್ತೋತ್ರ ಸ್ವಲ್ಪ ವಿಶೇಷವಾದ್ದು, ತುಂಬಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸ್ತೋತ್ರ. ಸಾಮಾನ್ಯ ಪುರಾಣ ಬಾಯಿ ತೆಗೆದ ಕೂಡಲೇ ಬರೋದು ಇಂದ್ರ ಅಂದ ಕೂಡಲೇ ಕೆಲಸಕ್ಕೆ ಬಾರದ ವ್ಯಕ್ತಿ ಅಂತಲೇನೆ ಇಂದ್ರದೇವರ ಚಿತ್ರಣೆ. ಒಂದು ಪೋಸ್ಟ್ಗಾಗಿ MLAಕ್ಕಿಂತ ಅಧ್ವಾನವಾಗಿ ಒದ್ದಾಡುವ ವ್ಯಕ್ತಿ, ತನ್ನ ಇಂದ್ರ ಪದವಿಗಾಗಿ ಎಲ್ಲರತ್ರೂ ಯಾರು ತಪಸ್ಸು ಮಾಡಿದ್ರೆ ಅವರ ಹತ್ರಿಗೆ ಎಲ್ಲಾ ಅಕ್ಷರಶಾಸ್ತ್ರಿಯನ್ನು ಕಳಿಸಿ ಒಟ್ಟಾರೆ ಮಾಡಬಾರದ ಕೆಲಸಗಳನ್ನ ಮಾಡುವ ವ್ಯಕ್ತಿ ಅಂದ್ರೆ ಇಂದ್ರ ಅಂತ ಎಲ್ಲರಿಗೆ ಪ್ರಿಂಟ್ ಹಾಕಿರುತ್ತೆ, ಗೊತ್ತಾನೆ ಪ್ರವಚನದಲ್ಲಿ. ಅದು ಏಕವಚನದಲ್ಲಿ ಕರೀತಾರೆ ಇಂದ್ರ ಅಂದ್ರೆ, ಅದು ಆಶ್ಚರ್ಯ. ಇಂದ್ರದೇವರ ಒಂದು ತುಂಡು, ಮೂಲ ರೂಪವೂ ಅಲ್ಲ. ಮಾಮೂಲಾಗಿ ದೇವತೆಗಳಲ್ಲಿ ಮೂಲ ರೂಪದಲ್ಲಿ ಎಷ್ಟು ವೈರಾಗ್ಯ, ಶಕ್ತಿ, ಭಕ್ತಿ ಇರುತ್ತೋ ಅದು ಅವತಾರ ರೂಪದಲ್ಲಿ ಇರಲ್ಲ. ಎಲ್ಲರೂ ಹೇಳೋದೇನು, ಇಂದ್ರದೇವರ ಭಾಗವೇ ಜಯತೀರ್ಥರು ಅಂತ. ಹೌದಾನೆ? ಅಂತ ಜಯತೀರ್ಥರ ಒಂದು ಗ್ರಂಥ, ಅವರ ದಿಕ್ಕಿಗೆ ಸಾಷ್ಟಾಂಗ ನಮಸ್ಕಾರ ಬಿದ್ದು ಉರುಳಾಡ್ತೀವಿ. ಜಯತೀರ್ಥರ ಕುರಿತು ಯಾರಾದರೂ ಒಂದು ಮಾತು ಹೇಳಿದ್ರೆ ಎಲ್ಲರೂ ಖಡ್ಗ ಹೊತ್ಕೊಂಡು ಬರ್ತೀವಿ. ಆದರೆ ಅಂಥವರೇ ನಾವೇ ಪ್ರವಚನದಲ್ಲಿದ್ದಾಗ ಅವರ ಮೂಲ ರೂಪ ಇಂದ್ರದೇವರ ಕುರಿತು ಹೇಳುವಾಗ ಇಂದ್ರ ಬಂದ ಹೋದ ಅಂತ ಏಕವಚನದಲ್ಲಿ, ಅದು ಇಂದ್ರದೇವರು ಏನು ಭೀಕರವಾಗಿ ತಪ್ಪೋಸ್ಟ್ಗಾಗಿ ಒದ್ದಾಡುವ ಮಹಾಪರಮನೀಚ ವ್ಯಕ್ತಿ ಎಂಬುದು ಚಿತ್ರಣ ಮಾಡ್ತಾ ಇರ್ತಾರಲ್ಲ, ಅದು ಹೇಗೆ ಸಾಧ್ಯ? ಒಳಗೆ ನೋಡದೆ, ಆಳವಾಗಿ ನೋಡದೆ ಇಂದ್ರದೇವರ ಕುರಿತು ಮಾತಾಡಿದರೆ ಇಡೀ ನಮ್ಮ ಕುಲನಾಶ, ಅಷ್ಟೇ ಅಲ್ಲದೆ ಎಲ್ಲಾ ಪುಣ್ಯ ನಾಶ ಆಗಿಬಿಡುತ್ತೆ, ಪರಮನೀಚ ಜನ್ಮಗಳು ಬರುತ್ತೆ. ಹೇಳ್ತಾರೆ ನರಸಿಂಹದೇವ ಸ್ತೋತ್ರ ಮಾಡುತ್ತಾ ಇದ್ದಾರೆ, ಹೇ ಸ್ವಾಮಿ ಪ್ರತ್ಯಾನೀತ ಪರಮಭವತ ತ್ರಾಯತಾನ ಸ್ವಭಾಗ. ಹೇ ಸ್ವಾಮಿ, ನಮ್ಮ ಎಲ್ಲ ಯಜ್ಞ ಭಾಗಗಳನ್ನ ಇವನ್ ತಗೊಂಡು ಹೋಗಿದ್ದ, ಆದರೆ ಅವನಿಗೆ ಉಣ್ಲಿಕ್ಕಾಗಿಲ್ಲ ನಿನ್ನ ಅನುಗ್ರಹದಿಂದ, ಅದನ್ನ ತಿರುಗಿ ನಾನು ನಮಗೆ ತಂದು ಕೊಟ್ಟಿದ್ದೀಯ. ನಂತರ ದೈತ್ಯಾಕ್ರಾಂತಂ ಹೃದಯ ಕಮಲಂ ತದ್ಗೃಹಂ ಪ್ರತ್ಯಬೋಧಿ. ನಿನಗೆ ಸಂತೋಷ ಆಯ್ತಾ? ಯಾಕೆ ನೀನು ಪದವಿ ಬಂದದಕ್ಕ? ಅಲ್ಲ ಸ್ವಾಮಿ, ನನ್ನ ಪದವಿ ಬಂದದಕ್ಕಲ್ಲ,
ಈ ದೈತ್ಯರೆಲ್ಲ ಏನು ಮಾಡಿದ್ರು ನನ್ನ ಪದವಿ ಕದ್ದುಕೊಂಡದಕ್ಕೆ ನನಗೇನು ಚಿಂತೆ ಇಲ್ಲ. ಹೇಳ್ತಾನೆ, ಕಾಲಗ್ರಸ್ತಂ ಕಿಯದೆ ನಮಹೋ ನಾಥ ಶುಶ್ರೂಷತಂತೆ ಮುಕ್ತಿಸ್ತೇಷಾಂ ನನಿಭವತಾ ನಾರಸಿಂಹಾಪರೈಕ್ಯಂ. ನಿನ್ನ ಏಕಾಂತ ಭಕ್ತರಾದ ನಮಗೆ ಮುಕ್ತಿಯೇ ಬೇಡ ಅಂತೀವಿ. ಈ ಕಾಲಗ್ರಸ್ತಂ ಕೇದ ನಮಹೋ, ಒಂದು ಮನ್ವಂತರ ಕಾಲ ಇರುವಂತಹ ಈ ಇಂದ್ರ ಪದವಿಯ ಮೇಲೆ ನಮಗೆ ಮೋಹ ಇರುತ್ತಾ ಹರಿಯೇ, ಇದರ ಮೇಲೆ ನಮಗೆ ಮೋಹ ಇರೋದೇ ಇಲ್ಲ, ಮೋಕ್ಷದ ಮೇಲೆ ಮೋಹ ಇರಲ್ಲ, ನಿನ್ನ ಚಿಂತನೆ ಮಾಡ್ತೀವಿ. ಮತ್ತೆ ನೀನು ಏನ್ ತೊಂದರೆ ಆಯಿತು ಅಂತ ನಿನಗೆ ಇವನು ಸಂಹಾರ ಮಾಡಬೇಕು ಮಾಡಬೇಕು ಅಂತ ಒದ್ದಾಡಿದ್ದೀಯಾ ಎಂಬುದಕ್ಕೆ ಬಹಳ ದೊಡ್ಡ ಉತ್ತರ ಕೊಡ್ತಾ ಇದ್ದಾರೆ ಅಲ್ಲಿ. ನಮ್ಮ ಹೃದಯ ಕಮಲದಲ್ಲಿ ನಿನ್ನ ನೋಡತಾ ಧ್ಯಾನ ಮಾಡುವುದೇ ವಿಶೇಷವಾದ ರಾಜ್ಯ. ಆ ರಾಜ್ಯವನ್ನು ಇವರು ಕದ್ದುಕೊಂಡಿದ್ರು. ಶಬ್ದ ನೋಡಿ, ನಿಮಗೂ ಸಂಸ್ಕೃತ ಚೂರು ಚೂರು ಬರುತ್ತಲ್ಲ. ದೈತ್ಯ ಆಕ್ರಾಂತಂ, ದೈತ್ಯರು ಆಕ್ರಮಣ ಮಾಡಿಕೊಂಡಿದ್ರು. ಯಾವುದು? ಹೃದಯ ಕಮಲಂ. ನಮ್ಮ ಹೃದಯ ಕಮಲವನ್ನ ದೈತ್ಯರು ಆಕ್ರಮಣ ಮಾಡಿಕೊಂಡಿದ್ರು. ಅದು ಮುದುಡಿ ಹೋಗಿತ್ತು, ಅರಳಿ ಒಳಗೆ ನಿನ್ನ ನೋಡಬೇಕಾಗಿತ್ತು, ಅದು ಮುದುರಿಕೊಂಡು ಹೋಗಿತ್ತಯ್ಯ. ಪದ್ಗೃಹಂ ಪ್ರತ್ಯಬೋಧಿ, ಈಗ ಅವನನ್ನು ಕೊಂದದ್ದಕ್ಕೆ ನಮ್ಮ ಹೃದಯ ಕಮಲ ತೆರೆದಿದೆ, ಒಳಗೆ ನಿನ್ನ ನೋಡತಾ ಇದ್ದೇನೆ ಹರಿಯೇ. ಅದೇ ನಿಜವಾದ ಈ ಸ್ವರ್ಗ ಪದವಿ, ನನಗೆ ಇನ್ಯಾವುದೂ ಇಲ್ಲ. ಇಂಥ ಇಂದ್ರ ದೇವರ ಕುರಿತು ಬಾಯಿಗೆ ಬಂದಂತೆ ಮಾತಾಡಿದರೆ ಯಾರಿಗೆ ನಷ್ಟ? ಮಾತಾಡಿದ ನನಗೆ ಪುರಾಣ ಕೇಳಿ ಉದ್ಧಾರ ಆಗಬೇಕಷ್ಟೇ ಹೊರತು ಹಾಳಾಗಬಾರದು. ಪುರಾಣದಲ್ಲಿ ಬಂದಿರುವಂತಹ ಯಾವ ದೇವತೆಗಳನ್ನೇ ಆಗಲಿ ದೊಡ್ಡ ವ್ಯಕ್ತಿಗಳನ್ನೇ ಆಗಲಿ ಬಾಯಿಗೆ ಬಂದಂತೆ ಮಾತಾಡಿ ನಾವು ಹಾಳಾಗಬಾರದು ಅಂತ. ಒಬ್ಬ ವ್ಯಕ್ತಿ ಉಡುಪಿಗೆ ಬಂದಿದ್ರು, ಅವರು ಅಲ್ಲೆಲ್ಲ ತುಂಬಾ ಸೇವಾ ಮಾಡ್ತಿದ್ರು. ಸೇವಾ ಮಾಡುವಾಗ ಅಲ್ಲಿ ಕೆಲವರು ಅವರ ಕೇಳಿದ್ರು, ಯಾಕೆ ಹೀಗೆ ಏನು ಅಂತ. ನಾನು ಅತ್ತೆ ಅಲ್ಲಿ ಹೋಗಿದ್ದೆ, ಸರೋದರಿ ಕೂತಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ನನಗೆ ಸ್ವಲ್ಪ ಬಹಳ ಕಾಟ ಇದೆ, ಜೀವನದಲ್ಲಿ ಬಹಳ ತೊಂದರೆ ಇದೆ, ಅದಕ್ಕೆ ಇಲ್ಲಿ ಬಂದು ನಾನು ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಅಂತ ಹಾಕ್ತಾರೆ ಅಲ್ಲಿ ಕೇಳಿದೆ, ಏನು ಕಾರಣ ನನಗೆ ತೊಂದರೆಗಳು ಬರಲಿಕ್ಕೆ ಅಂದ್ರೆ ಅವರು ಹೇಳಿದ್ರಂತೆ, ಹಿಂದೆ ನೀವು ಪುರಾಣ ಹೇಳುವ ಕಾಲಕ್ಕೆ ರುದ್ರದೇವರನ್ನ ಬಾಯಿಗೆ ಬಂದಂತೆ ಬೈದಿದ್ದೀರಿ, ಅದಕ್ಕೆ ಹೀಗಾಗಿದೆ. ರುದ್ರದೇವರನ್ನ ಬೈದದಕ್ಕೆ ಹೀಗಾಗಿದೆ, ಏನಾದ್ರೂ ನಂಬಿಲ್ಲ. ಆದಮೇಲೆ ಅನಂತೇಶ್ವರ ಸೇವಾ ಮಾಡ್ತಾರೆ, ಸ್ವಪ್ನದಲ್ಲಿ ಕಾಣಿಸಿ, ಸತ್ಯ ನೀನು ಹೋದ ಜನ್ಮದಲ್ಲಿ ಪುರಾಣ ಹೇಳುವಾಗ ರುದ್ರದೇವರನ್ನ ಬಾಯಿ ಬಂದಂತೆ ಬೈದೀಯ, ಆ ಶಾಪದಿಂದಾಗಿ ಹೀಗೆ ದುಃಖ ಪಡ್ತಾ ಇದ್ದೀನಿ. ಅವರೇ ಹೇಳ್ಕೊಂಡ್ರು, ಮತ್ತೆ ಪುರಾಣ ಹೇಳಲಿಕ್ಕೆ ಸಂದು ಸಿಕ್ಕಿದೆ ಅಂತ ಹೇಳಿ ನಾವು ದೇವತೆಗಳನ್ನ ಎಲ್ಲರನ್ನ ನಾವು ಅವನ್ನ ಅಪಾರ್ಥ ಮಾಡಿಕೊಳ್ಳೋದಲ್ಲದೆ ಕೇಳೋರೆಲ್ಲ ಹಾಳಾಗುವ ರೀತಿಯಲ್ಲಿ ಇಂದ್ರದೇವರ ಕುರಿತು ಹುಚ್ಚುಚ್ಚಾಗಿ ಮಾತಾಡಿಬಿಟ್ರೆ ನೀವೇನಿರುತ್ತೆ ತಲೆಯಲ್ಲಿ ಇಂದ್ರದೇವರು ಅಂದ್ಕೊಳ್ಳಿ ಅದೇ ಪ್ರಿಂಟ್ ಆಗುತ್ತೆ, ಮತ್ತು ಮನೆಗೆ ಹೋದ್ಕೊಳ್ಳಿ ಇಂದ್ರ ಅಂದ್ರೆ ನಗು ಬರುತ್ತೆ. ಇಂದ್ರ ಅಂದ್ಕೊಳ್ಳಿ ಕೂತವರಿಗೆಲ್ಲ ಈ ಏನಾಗಿದೆ ಇವಾಗ ಅಂದ್ರೆ ಚೂರು ನಗು ಬರುತ್ತಾ ಇರುತ್ತೆ. ಅಷ್ಟು ಬಂದ್ರೆ ಸಾಕು, ಕ್ಯಾನ್ಸರ್ ಮೊದಲುಕೊಂಡು ಎಲ್ಲ ಮನೆಯಲ್ಲಿ ಪ್ರತ್ಯಕ್ಷ. ದೊಡ್ಡವರ ಬಗ್ಗೆ ಅದು ದೇವತೆಗಳೆಲ್ಲ ತಲೆಬಾಗುವಂತಹ. ಈಗ ಸದ್ಯಕ್ಕೆ ನಮ್ ಬಾಸ್ ಅವರು ಇವ ಸ್ವಾಮಿಗಳು ಅಂತ ಹೋದ್ರೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತೀವಿ. ಈ ಎಲ್ಲಾ ಸ್ವಾಮಿಗಳಿಗೂ ಸ್ವಾಮಿಗಳವರು ಮೇಲೆ ಕೂತಿದ್ದಾರೆ ಇಂದ್ರದೇವರು. ಅಂತಹ ಜ್ಞಾನಿಗಳನ್ನ ನಾವು ಬಾಯಿ ಬಂದು ಮಾತಾಡಿದ್ರೆ ಹೇಗೆ? ಪ್ರೂಫ್ ತೋರಿಸಬೇಕಾದ್ದರಿಂದ ನೋಡಿಸಿದೆ. ಎಂಥ ಇದು ಅವರು ಆ ಹಿರಣ್ಯ ಕಟುಬಿನಿಂದಾಗಿ ದುಃಖಪಟ್ಟದ್ದು ಯಾಕೆ? ಅವರು ಹೃದಯ ಕಮಲವನ್ನ ಪ್ರವೇಶ ಮಾಡಿ ದೈತ್ಯರು ಒಳಗೆ ಅದನ್ನ ಬಂಧನ ಮಾಡಿಬಿಟ್ಟಿದ್ರು. ಅದನ್ನ ದಾಸರಾಗಿ ಹೇಳ್ತಾರೆ, ಅಂತರಂಗದ ಕದವು ತೆರೆಯಿ ತಿಂದು ಎಷ್ಟು ದಿವಸಗಳಾಯಿತೋ ಬೀಗ ಮುದ್ರೆಯ ಮಾಡಿ ವಾಸವಾಗಿದ್ದರು ದುರುಡಲಲ್ಲಿ ಅಂದ್ರು. ದೇವರಲ್ಲಿ ಭಗವಂತ ಇವರಿಗೆ ಉನ್ನಹ ಕಾಲ ಕೊಟ್ಟಾಗ ಅವರಿಗೆ ಶಕ್ತಿ ಕೊಡ್ತಾನೆ, ದೇವತೆಗಳು ಉನ್ನಹ ಕಾಲ ಕೊಟ್ಟಾಗ ದೈತ್ಯರ ಕಡಿಮೆ ಮಾಡ್ತಾನೆ ಅಷ್ಟೇ. ಅದಕ್ಕೆ ಇಡೀ ಕಥಾಭಾಗ ತೋರಿದ್ದೆ ಯಾರ್ಯಾರಿಗೆ ಉನ್ನಹ ಕಾಲ ಬಂದಾಗ ಅವರು ದೈತ್ಯರ ದೇವತೆಗಳ ಅಂತ ನೋಡದೆ ಅವರ ಮೇಲೆ ತರ್ತಾನೆ. ಅದು ದೇವರ ಕರ್ತವ್ಯ, ಮಾಡ್ತಾನೆ ಭಗವಂತ. ಅವನಿಗೆ ಯಾವ ಈ ಇವರು ಅವರು ಅಂತ ಭೇದ ಇಲ್ಲ ಅನ್ನೋದನ್ನು ಚೆನ್ನಾಗಿ ತೋರಿತು. ಸರಿ, ತದನಂತರ ಎಲ್ಲರೂ ತುಂಬಾ ಜನ ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡಿದ ಮೇಲೆ ಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ, ಬ್ರಹ್ಮದೇವರಂದ್ರು ಅಮ್ಮ ಸ್ವಲ್ಪ ಅವನನ್ನ ಅಂದ್ರೆ ನರಸಿಂಹದೇವರನ್ನ ಶಾಂತಗೊಳಿಸ್ತಾಯಿ. ಅವಾಗ ಬ್ರಹ್ಮ ಲಕ್ಷ್ಮೀದೇವಿ ಅಂತಾಳೆ, ನಾ ತುಂಬಾ ನೋಡಿದ್ದೀನಿ ಇಂಥ ನರಸಿಂಹ ರೂಪಗಳು, ಆದರೆ ಇಂಥ ರೂಪವನ್ನ ನೋಡಲಿಲ್ಲ, ಈ ರೂಪವನ್ನ ನೋಡಲಿಲ್ಲ ಅಂತ ಶಂಕಿತ ಅಂದ್ರೆ ಈ ರೂಪದ ಹತ್ತಿರ ಹೋಗ್ಲಿಕ್ಕೆ ಶಂಕೆ ಪಟ್ಟವಳಂತ ನಟನೆ ಮಾಡಿ ಆ ಹುಡುಗನ್ನ ಕಳಿಸ್ರಿ, ಅವನಿಗಾಗಿ ಬಂದಿದ್ದಾನೆ ಅಂತ ಹೇಳಿದಾಗ ಪ್ರಹ್ಲಾದರಾದರನ್ನ
ಕಳಿಸಿ ಕೊಡ್ತಾ ಇದ್ದಾರೆ. ಸ್ವಪಾದ ಮೂಲೆ ಪತಿತಂ ಸಮರ್ಭಕಂ ನಿರೋಕ್ಯ ದೇವ ಕೃಪಯ ಪರಿಪ್ಲತಃ ಉತ್ಥಾಪ್ಯ ತಕ್ಷಿಷ್ಣ ಅದಾತ್ತರಾಂಬುಜಂ ಕಲಾಹಿ ನಿರ್ದಷ್ಟ ಧಿಯಾ ಕೃತಾಭಯಂ. ತನ್ನ ಪಾದ ಮೂಲದಲ್ಲಿ ಬಿದ್ದಿರುವಂತ ಆ ಪ್ರಹ್ಲಾದರಾಜನ ನೋಡ್ತಾ ಇದ್ದಾರೆ. ಹೇಗಿದ್ದ ನರಸಿಂಹ ಸಿಟ್ಟಿನಿಂದಿದ್ದ ಅಂತ ನರಸಿಂಹ ಕೃಪೆಯಿಂದ ಒದ್ದೆ ಆಗ್ಬಿಟ್ಟನಂತೆ. ಒದ್ದೆ ಆಗಿಬಿಟ್ಟು ಅವರ ತಲೆಯ ಮೇಲೆ ಕೈಯನ್ನಿಟ್ಟ. ಎಂಥ ಕೈಯನ್ನಿಟ್ಟ ಅಂದ್ರೆ ಕಲಾಹೈ ನಿರ್ದಷ್ಟ ಧಿಯಾಂ ಕೃತಾಭಯಂ. ಈ ಕಾಲ ಸರ್ಪ, ಕಾಲವೆಂಬ ಸರ್ಪ ಅದು ಕಚ್ಚಿ ಕಚ್ಚಿ ಹಾಕ್ತಾ ಇರುತ್ತೆ. ಅಂಥವರಿಗೆ ಅಭಯ ಕೊಡತಕ್ಕಂಥ ತನ್ನ ಕೈಯಿಂದ ಆಶೀರ್ವಾದ ಮಾಡುತ್ತಾ ಇದ್ದ. ಆ ದೇವರ ಕೈ ಪ್ರಹ್ಲಾದರಾದರ ತಲೆಗೆ ಸ್ಪರ್ಶ ಆದ ಕೂಡಲೇ ಸತತ್ಕರ ಸ್ಪರ್ಶ ಧೂತ ಅಖಿಲ ಅಶುಭ, ಎಲ್ಲಾ ಅಶುಭಗಳು ಹೋಗಿಬಿಡ್ತಂತೆ ನರಸಿಂಹದೇವರಿಗೆ, ಅದು ಪ್ರಹ್ಲಾದರಾದರಿಗೆ. ನಂತರ ಸಪದಿ ಅಭಿವ್ಯಕ್ತ ಪರಾತ್ಮ ದರ್ಶನ, ಏಕಕಾಲದಲ್ಲಿ ಹೊರಗೂ ದೇವರನ್ನು ನೋಡತಾ ಇದ್ದಾರೆ, ಒಳಗೂ ದೇವರನ್ನು ನೋಡತಾ ಇದ್ದಾರಂತೆ. ನೋಡತಾ ತತ್ಪಾದ ಪದ್ಮಂ ಹೃದಯ ನಿರ್ವೃತೋ ದಧೌ, ಆ ಆನಂದದಿಂದ ದೇವರ ಪಾದವನ್ನೇ ನೋಡತಾ ಆ ಪಾದವನ್ನ ಹೃದಯದಲ್ಲಿ ಧ್ಯಾನ ಮಾಡುತ್ತಾ ಇದ್ದಾರಂತೆ. ಹೃಷತ್ತನು ಕ್ಲಿನ್ನ ಹೃತ್ ಅಶ್ರುಲೋಚನ, ಅಂದ್ರೆ ಒಳ್ಳೆ ಮೈ ರೋಮಾಂಚನ ಆಗ್ತಾ ಇದೆ, ಅಶ್ರುಲೋಚನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅವಾಗೆ ಭಗವಂತನಲ್ಲಿ ಮನಸ್ಸು ಕ್ಲಿನ್ನ ಕೃತ ಅಂತ ಹೇಳ್ತಾರೆ, ಭಕ್ತಿಯಿಂದ ತೊಯ್ದು ಹೋಗಿದೆ ಅವರ ಹೃದಯ. ಅಸ್ತೌಷೀತ್ ಹರಿಂ ಏಕಾಗ್ರ ಮನಸ ಸುಸಮಾಹಿತ ಪ್ರೇಮ ಗದ್ಗದಯ ವಾಚ ತನ್ಯಸ್ತ ಹೃದಯ ಕ್ಷಣ ಅಂತ ಭಗವಂತನನ್ನ ಸ್ತೋತ್ರ ಮಾಡ್ಲಿಕ್ಕೆ ಹೊರಟರಂತೆ. ಹೇಗೆ ಏಕಾಗ್ರ ಮನಸ ಸುಸಮಾಹಿತ, ನರಸಿಂಹದೇವರಲ್ಲೇ ವಿಶೇಷವಾಗಿ ಮನಸ್ಸಿಟ್ಟು ಸ್ತೋತ್ರ ಮಾಡಿದರಂತೆ. ಪ್ರೇಮ ಗದ್ಗದಯ ವಾಚ ತನ್ಯಸ್ತ ಹೃದಯ ಕ್ಷಣ, ಭಗವಂತನಲ್ಲೇ ಹೃದಯ ಇಟ್ರು, ಭಗವಂತನಲ್ಲೇ ನೋಟವೂ ಇಟ್ರು. ಆ ಭಗವಂತನ ಭಕ್ತಿಯಿಂದ ಕಂಠ ಬಿಗಿದು ಹೋಗ್ತಾ ಇದೆ. ತೊದಲು ನುಡಿಗಳಿಂದ ಭಗವಂತನ ಸ್ತೋತ್ರ ಮಾಡಿದರಂತೆ. ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾ ಸತ್ವೈಕತಾನ ಮತಯೋ ವಚ ಸಾಂಪ್ರವಾಹೈ ನಂತಂ ವರಶ್ಚ ಪರದೋಪಿ ಅಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇ. ಹೇಳ್ತಾ ಇದ್ದಾರೆ ಸುರಗಣಾ ಬ್ರಹ್ಮಾದಯ ಮುನಯ ಅಥ ಸಿದ್ಧಾ, ಬ್ರಹ್ಮಾದಿ ದೇವತೆಗಳು ಋಷಿ, ಬ್ರಹ್ಮಾದಿಗಳು ದೇವತೆಗಳು ಋಷಿಗಳು ಸಿದ್ಧರು ಮುನಿಗಳು ಎಲ್ಲರೂ ಕೂಡ ಇವರೆಂಥವರು ಅಂದ್ರೆ ಸತ್ವ ಏಕತಾನಮತಯ, ಸತ್ವ ಅಂದ್ರೆ ಸ್ವಾತಂತ್ರ್ಯ ಶಕ್ತಿ, ಅದು ಒಂದೇ ಕಡೆ ಇದೆ ಭಗವಂತನಲ್ಲಿ, ಇನ್ಯಾರಲ್ಲೂ ಇಲ್ಲ ಎಂಬ ನಿಶ್ಚಯ ಜ್ಞಾನದಿಂದ ವಚಸಾಂಪ್ರವಾಹಿ ಅವರಿಗೆ ನಾನಾ ರೀತಿಯಾದ ವಾಕ್ಶಕ್ತಿ ಇದೆ. ಅದರಿಂದ ನಿನ್ನ ಸ್ತೋತ್ರ ಮಾಡಲಿಕ್ಕೆ ಎಲ್ಲರೂ ಸೇರಿಕೊಂಡು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ್ರು. ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಅಂಕಿ, ದೇವರ ಗುಣಗಳ ಅಂತ್ಯವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲಯ್ಯ. ಕಿಂ ತೋಷ್ಟು ಮರಹತಿ ಸಮಯ ಹರಿರುಗ್ರಜಾತಿಯೇ, ನಾನಾದರೂ ಉಗ್ರಜಾತಿಯಲ್ಲಿ ಹುಟ್ಟಿದ್ದೇನೆ, ರಾಕ್ಷಸನಾಗಿ ಹುಟ್ಟಿದ್ದೇನೆ, ನನಗೆ ಗೊತ್ತಿದ್ದೇ ಸ್ವಲ್ಪ, ಗೊತ್ತಿದ್ದೆ ಸ್ವಲ್ಪ ಮಾತು ಸ್ವಲ್ಪ, ನಾನೇನು ಸ್ತೋತ್ರ ಮಾಡುತ್ತೇನೆ ಅಂತ ತುಂಬಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸ್ತೋತ್ರವನ್ನ ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ.